ಈಗ ಜುಲೈ 5 ರಿಂದ ಕರ್ನಾಟಕದಲ್ಲಿ ಮಾಲ್ಗಳು ಓಪನ್ ಆಗುತ್ತಾ ಅನ್ನೋ ನಿರೀಕ್ಷೆ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಮಾಲ್ಗಳು ಓಪನ್ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಕೋಲ್ಕತ್ತಾ ಮಾಡೆಲ್ ನಲ್ಲಿ ಮಾಲ್ಗಳನ್ನು ತೆರೆಯುವಂತೆ ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅಸೋಸಿಯೇಷನ್ ಮನವಿ ಮಾಡ್ಕೊಂಡಿದೆ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೆ ಅವಕಾಶ ಮಾಡ್ಕೊಡುತ್ತ ಹಾಗಿದ್ರೆ ಅಂತ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಅವಕಾಶ ಕೊಟ್ರೆ ಕಷ್ಟ ಆಗುತ್ತೆ ನಿನ್ನೆ ಸಿಎಂ ರನ್ನ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಮಾಲೀಕರು ಈ ರೀತಿ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಕೋಲ್ಕತ್ತಾ ಮಾದರಿ ರಾತ್ರಿ 10 ಗಂಟೆವರೆಗೆ ಮಾಲ್ಗಳು ಓಪನ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ರಾಜ್ಯ ಸರ್ಕಾರ ಹಾಗಿದ್ರೆ ಏನು ಈಗ ಜುಲೈ 5 ರಿಂದ ಹಾಗಿದ್ರೆ ಮತ್ತಷ್ಟು ಅನ್ಲಾಕ್ ನಲ್ಲಿ ರಿಯಾಯಿತಿಗಳು ಸಿಗ್ತಾ ಹೋದ್ರೆ ಮಾಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಿರ್ಧಾರ ಏನಾಗಬಹುದು ಇಲ್ಲಿವರೆಗೂ ಕೂಡ ಮಾಲ್ಗಳನ್ನು ತೆರೆಯೋದಕ್ಕೆ ಅನುಮತಿ ಸಿಕ್ಕಿಲ್ಲ ಸೋ ಈಗ ಮೂರನೇ ಹಂತದ ಅನ್ಲಾಕ್ ನಲ್ಲಿ ಮಾಲ್ಗಳು ಓಪನ್ ಆಗುತ್ತಾ ಕೋಲ್ಕತ್ತಾ ಮಾಡೆಲ್ ಅನ್ನು ಅನುಸರಿಸಿಕೊಂಡು ನಮಗೆ ಮಾಲ್ಗಳನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಳಿ ನಿನ್ನೆ ಸಿಎಂ ರನ್ನ ಭೇಟಿಯಾದಾಗ ಮಾಲ್ನ ಮಾಲೀಕರು ಕೂಡ ಪ್ರಸ್ತಾಪಿಸಿದ್ದಾರೆ ಸೋ ಅದರಂತೆ ಈಗ ಕೋಲ್ಕತ್ತಾ ಮಾದರಿ ಅಂದ್ರೆ ರಾತ್ರಿ 10 ಗಂಟೆವರೆಗೆ ಮಾಲ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅಥವಾ ರಾಜ್ಯ ಸರ್ಕಾರ ಬೇರೆಯದ್ದೇ ಮಾರ್ಗಸೂಚಿಯನ್ನೇನಾದರೂ ತಯಾರಿಸಿ ಮಾಲ್ಗಳು ಇಂತಿಷ್ಟೇ ನಿಗದಿತ ಸಮಯದಲ್ಲಿ ಬೇಕಾದರೆ ಓಪನ್ ಮಾಡಬಹುದು ಅಂತೇನಾದರೂ ಅವಕಾಶ ಮಾಡಿಕೊಡ್ತಾ ಅನ್ನೋ ಸಾಧ್ಯತೆಗಳು ಸದ್ಯಕ್ಕೆ ಕಂಡುಬರ್ತಾ ಇದೆ ಸೋ ಕೋಲ್ಕತ್ತಾ ಮಾಡೆಲ್ ಹಾಗಿದ್ರೆ ಜುಲೈ 5 ರಿಂದ ಕರ್ನಾಟಕದಲ್ಲಿ ಮಾಲ್ಗಳು ಓಪನ್ ಆಗುತ್ತಾ ಅನ್ನೋ ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳನ್ನು ಕೂಡ ಈಗಾಗಲೇ ಭೇಟಿ ಮಾಡಿ ಮಾಲ್ನ ಅಸೋಸಿಯೇಷನ್ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾಗಿದೆ ಅವಕಾಶ ಮಾಡಿಕೊಡಿ ನಮಗೆ ಅಂತ ಹೇಳಿ ಸೋ ಈಗ ಜುಲೈ 5ನೇ ತಾರೀಕಿನ ನಂತರ ಏನಾದರೂ ಮಾಲ್ಗಳು ತೆರೆಯಬಹುದು ಶರತ್ತುಬದ್ಧವಾಗಿ ಅಂತ ಅವಕಾಶ ಸಿಗುತ್ತಾ ಅಂತ ಕೋಲ್ಕತ್ತಾ ಮಾಡೆಲ್ನಲ್ಲಿ ಮಾಲ್ಗಳನ್ನು ತೆರೆಯೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈಗಾಗಲೇ ಕೋಲ್ಕತ್ತಾದಲ್ಲಿ ಯಾವ ರೀತಿ ನಿಯಮಗಳನ್ನು ಜಾರಿಗೆ ತಂದು ಮಾಲ್ಗಳು ಓಪನ್ ಆಗಿದೆ ಆ ರೀತಿ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೆ ಮಾಲ್ಗಳು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದರೆ ಬೆಳಗ್ಗೆ ಅವಕಾಶ ಬೇಡ ಬೇಕಿದ್ರೆ ಮಧ್ಯಾಹ್ನದ ನಂತರದಿಂದ ಅವಕಾಶ ಮಾಡಿಕೊಡಿ ಅಂತ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಅವಕಾಶ ಕೊಟ್ರೆ ಅದು ಕಷ್ಟ ಆಗುತ್ತೆ ಈಗಷ್ಟೇ ಓಪನ್ ಆಗಲಿಕ್ಕೆ ಅವಕಾಶ ಕೊಟ್ಟು ಬೆಳಗ್ಗೆಯಿಂದಲೇ ಅವಕಾಶ ಇದೆ ಮಾಲ್ಗಳು ತೆರೆಯುತ್ತೆ ಅಂತ ಆದರೆ ಆಗ ನಿಭಾಯಿಸೋದು ಕಷ್ಟ ಆಗುತ್ತೆ ಹೀಗಾಗಿ ಮಧ್ಯಾಹ್ನದ ನಂತರ ಮಾಲ್ಗಳು ಓಪನ್ ಆಗಬೇಕು ರಾತ್ರಿ 10 ಗಂಟೆವರೆಗೆ ತೆರೆದಿರಬಹುದು ಅನ್ನೋ ರೀತಿಯಲ್ಲಿ ಅದು ಕೋಲ್ಕತ್ತಾ ಮಾಡೆಲ್ ಸದ್ಯದಲ್ಲಿ ಆ ರೀತಿಯಾಗಿ ನಮಗೆ ಮಾಲ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈಗ ಮಾಲ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿಕೊಂಡಿರೋದು ಸೋ ಈಗ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಏನು ನಿರ್ಧಾರ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪವಿತ್ರ ಪವಿತ್ರ ಈಗ ಮಾಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರವೇ ರಾಜ್ಯದಲ್ಲಿ ಮಾಲ್ಗಳು ಓಪನ್ ಆಗೋ ಸಾಧ್ಯತೆ ಇದೆ ಅನ್ಸುತ್ತಾ ಓಪನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ನಿನ್ನೆ ಅಷ್ಟೇ ಮನವಿಯನ್ನ ಸಲ್ಲಿಕೆ ಮಾಡಿದ್ರು ಜೊತೆಗೆ ರಿಲ್ಯಾಕ್ಸೇಷನ್ ನಿಧಾನವಾಗಿ ಆಗ್ಲೇಬೇಕು ಅದು ಅನಿವಾರ್ಯ ಕೂಡ ಹಾಗಾಗಿ ವೀಕೆಂಡ್ ಕರ್ಫ್ಯೂವನ್ನ ತೆರವು ಮಾಡಿದ ಬಳಿಕ ಮಾಲ್ಗಳಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಮಾಲ್ಗಳಿಗೆ ಸಾಮಾನ್ಯವಾಗಿ ಜನ ಹೋಗುವಂಥದ್ದು ವೀಕೆಂಡ್ಗಳಲ್ಲಿ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಕೂಡ ಇದೆ ಹಾಗಾಗಿಯೇ ಮಾಲ್ನ ಅಸೋಸಿಯೇಷನ್ ಅವರು ಒಂದು ಮನವಿಯನ್ನ ಇಟ್ಟಿದ್ದಾರೆ ನೀವು ಕೋಲ್ಕತ್ತಾ ಮಾಡೆಲ್ನಲ್ಲಿ ಮಾಡಿ ಅಂತ ಕೋಲ್ಕತ್ತಾ ಮಾಡೆಲ್ನಲ್ಲಿ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಆರಂಭ ಆಗಲ್ಲ ಅಥವಾ ಸಂಜೆ ಕ್ಲೋಸ್ ಆಗಲ್ಲ ಬದಲಾಗಿ ಮಧ್ಯಾಹ್ನದ ಮೇಲೆ ಮಾಲ್ ಆರಂಭ ಆಗುತ್ತೆ ರಾತ್ರಿ 10 ಗಂಟೆಯವರೆಗೆ ಮಾಲ್ ಇರುತ್ತೆ ಸೊ ಅಸೋಸಿಯೇಷನ್ ಅವರು ಹೇಳಿದ ಪ್ರಕಾರ ನೀವು ಬೆಳಗ್ಗೆ 10 ಗಂಟೆಗೆ ಅವಕಾಶ ಕೊಟ್ಟು 4 ಗಂಟೆಗೆ ಕ್ಲೋಸ್ ಮಾಡಿ ಅಂದ್ರೆ ನಮಗೆ ನಷ್ಟವೇ ಆಗುತ್ತೆ ನಾವು ಮಾಲ್ ಓಪನ್ ಮಾಡಿಯೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಯಾಕಂದ್ರೆ ಜನ ಬರುವಂಥದ್ದೇ ಅದಾದ ಬಳಿಕ 5 ಗಂಟೆ ಬಳಿಕ ಜನ ಬರ್ತಾರೆ ಸೊ ಅಷ್ಟಕ್ಕಿಂತ ಮುಂಚಿತವಾಗಿ ಜನ ಬರೋದಿಲ್ಲ ಇನ್ನು ವೀಕೆಂಡ್ ಕರ್ಫ್ಯೂ ಇರುವಂತಹ ಸಂದರ್ಭದಲ್ಲಿ ನಮಗೆ ಮಾಲ್ ಅನ್ನ ಮುಚ್ಚಿ ಅಂದ್ರೆ ನಮಗೂ ಕೂಡ ನಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನ ಸಿಎಂಗೆ ಹೇಳಿದ್ದಾರೆ ಹಾಗಾಗಿಯೇ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕೋಲ್ಕತ್ತಾ ಮಾಡೆಲ್ನಲ್ಲಿ ಆ ಒಂದು ಮಾಡೆಲ್ನ ಮೂಲಕ ಮಾಲ್ಗಳು ಓಪನ್ ಆಗುತ್ತಾ ಅನ್ನುವಂಥದ್ದು ಸೊ ರಾತ್ರಿಯವರೆಗೂ ಅವಕಾಶವನ್ನ ಮಾಡಿಕೊಡ್ತಾರ ಮಾಲ್ಗಳಿಗೆ ಅನ್ನುವಂಥದ್ದು ಕೂಡ ಕುತೂಹಲ ಆಗಿದೆ ವಿಜಯ್ ಅಂದ್ರೆ ಪವಿತ್ರ ಈಗ ತಮ್ಮ ವ್ಯಾಪಾರದ ದೃಷ್ಟಿಯಿಂದನ ಕೋಲ್ಕತ್ತಾ ಮಾಡೆಲ್ ಪ್ರಕಾರ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿರೋದು ಮಾಲ್ಗಳು ಸರ್ಕಾರ ಇದಕ್ಕೆ ಒಪ್ಪತ್ತೆ ಅನ್ಸುತ್ತಾ ಆಬ್ವಿಯಸ್ಲಿ ಅವರು ವ್ಯಾಪಾರದ ದೃಷ್ಟಿಯಿಂದಲೇ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಹೇಳುವಂತಹ ಪ್ರಕಾರ ತುಂಬಾ ಟೈಮಿಂದ ನಾವು ಮಾಲ್ಗಳ ಬಿಸ್ನೆಸ್ ಸಂಪೂರ್ಣವಾಗಿ ಇಳಿಮುಖವಾಗಿದೆ ಫಸ್ಟ್ ವೇವ್ನಿಂದಲೂ ಕೂಡ ಹೊಡೆತವನ್ನ ತಿಂದಿದ್ದೀವಿ ಇನ್ನು ಮಾಲ್ಗಳ ಒಳಗಡೆ ಇರುವಂತಹ ಪಿ ವಿ ಆರ್ಗಳಿಗಂತೂ ಸದ್ಯದ ಮಟ್ಟಿಗೆ ತೆರೆಯುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಳೆದ ವರ್ಷವೂ ಕೂಡ ಅಷ್ಟೇ ಒಂದಿಷ್ಟು ಟೈಮ್ ಅನ್ಲಾಕ್ ಆಯಿತು ಅದಾದ ಬಳಿಕ ಮತ್ತೆ ಲಾಕ್ ಆಯಿತು ಹಾಗಾಗಿ ನಾವು ಈಸಿಯಾಗಿ ನಮಗೆ ಬೇರೆ ಯಾಕಂದ್ರೆ ಈಗ ಬೇರೆ ಬೇರೆ ವಾಣಿಜ್ಯ ಉದ್ದೇಶ ಅದು ಬಟ್ಟೆ ವ್ಯಾಪಾರ ಆಗಿರ್ಬೋದು ಅಥವಾ ಬೇರೆ ಅಂಗಡಿ ಮುಗ್ಗಟ್ಟುಗಳನ್ನು ತೆರೀಬಹುದು ಆದರೆ ಮಾಲ್ಗಳನ್ನು ತೆರೆಯೋದಕ್ಕೆ ಹಿಂದೆಟ್ ಹಾಕಲೇಬೇಕಾಗುತ್ತೆ ಸರ್ಕಾರ
ಸೇಫ್ ಆಗಿರುವಂತಹ ದೃಷ್ಟಿಯಲ್ಲಿ. ಸೊ ಹಾಗಾಗಿ ಮಾಲ್ ಅಸೋಸಿಯೇಷನ್ ಅವರು ಈ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಜನ ಎಷ್ಟು ಜನ ಬರ್ತಾರೆ ಮಾಲ್ ಒಳಗಡೆ ಅನ್ನುವಂಥದ್ದನ್ನು ಕೂಡ ನಾವು ಲೈವ್ ಆಗಿ ಕೌಂಟ್ ಮಾಡ್ತೀವಿ. ಅಲ್ಲಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡೋದ್ರಿಂದ ಅದಕ್ಕಾಗಿಯೇ ಪ್ರತ್ಯೇಕ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡ್ತೀವಿ. ಈಗಾಗಲೇ ಕರ್ನಾಟಕದಲ್ಲಿ 84 ಮಾಲ್ಗಳಿವೆ, ಸುಮಾರು 3 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಎಲ್ಲಾ ಸಿಬ್ಬಂದಿಗಳು ಇದ್ದಾರೆ ಮಾಲ್ಗಳಲ್ಲಿ. ಸೊ ಮಾಲ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯಂತೂ ಸಲ್ಲಿಸಿದ್ದಾರೆ. ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡಬೇಕು ವಿಜಯ್. ಅಂದ್ರೆ ಪವಿತ್ರ, ಈಗ ಮಾಲ್ಗಳ ವಿಚಾರಕ್ಕೆ ಬಂದ್ರೆ ಬಹುತೇಕ ಎಸಿ ನಿಯಂತ್ರಿತ ಇರುತ್ತೆ, ಮತ್ತೆ ಜನದಟ್ಟಣೆಯನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ, ಫುಡ್ ಕೋರ್ಟ್ಗಳಿರುತ್ತೆ. ಸೊ ಸಾಕಷ್ಟು ಎಚ್ಚರ ವಹಿಸಬೇಕು ಅನ್ನೋ ಕಾರಣಕ್ಕೆ ಈವರೆಗೂ ಅವಕಾಶ ಸಿಕ್ಕಿಲ್ಲ. ಈಗ ಕೋಲ್ಕತ್ತಾ ಮಾಡೆಲ್ಗೆ ಅನುಮತಿ ಕೊಟ್ಟರೆ ಅದೆಲ್ಲ ಸಾಧ್ಯ ಆಗುತ್ತೆ ಅನ್ಸುತ್ತಾ? ಅನ್ಲಾಕ್ ಆದ ಬಳಿಕ ಜನ ಕೂಡ ರೂಲ್ಸ್ ಅನ್ನ ಪಾಲನೆ ಮಾಡಿ ಅಥವಾ ವ್ಯಾಪಾರಿಗಳು ಕೂಡ ರೂಲ್ಸ್ ಅನ್ನ ಪಾಲನೆ ಮಾಡಿ ತೆರೀಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದೆ. ಆ ಅಪಾಯಗಳನ್ನ ಮುಂದಿಟ್ಕೊಂಡು ಒಂದಿಷ್ಟು ಕಟ್ಟಳೆಗಳನ್ನ ಕೂಡ ಹಾಕ್ತಾರೆ ಅವರನ್ನು. ಈಗ ಅಲ್ಲಿ ಒಂದು ಮಾಲ್ ನಲ್ಲಿ ಮಕ್ಕಳ ಒಂದು ಮನೋರಂಜನಾ ಕೇಂದ್ರ ಇರುತ್ತೆ, ಅದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಜೊತೆಗೆ ಥಿಯೇಟರ್ ವಿಚಾರದಲ್ಲೂ ಅಷ್ಟೇ, ತರಾತುರಿಯಲ್ಲಿ ಬಹುಶಃ ಸರ್ಕಾರ ಮಾಲ್ಗಳು ತೆರೆದ ತಕ್ಷಣ ಮಾಲ್ ಒಳಗಡೆ ಇರುವಂತಹ ಪಿವಿಆರ್ ಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಅಲ್ಲ, ಆದ್ರೆ ಬೇರೆ ಬೇರೆ ಎಸೆನ್ಷಿಯಲ್ ಆಗಿರುವಂತದ್ದು ಅಂದ್ರೆ ಬಟ್ಟೆ ಶಾಪಿಂಗ್ ಮಾಡುವಂತದ್ದು ಅಥವಾ ಬೇರೆ ಬೇರೆ ಶಾಪಿಂಗ್ಗೆ ಮಾಲ್ ಒಳಗಡೆ ಶಾಪಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಬೋದು. ಇನ್ನು ಫುಡ್ ಕೋರ್ಟ್ಗಳಿಗೆ ಈಗ ಹೋಟೆಲ್ಗಳಲ್ಲಿ ಯಾವ ರೀತಿ ಅನುಮತಿಯನ್ನ ಕೊಟ್ಟಿದ್ದಾರೋ ಅದೇ ಕೋವಿಡ್ ರೂಲ್ಸ್ಗಳನ್ನ ಫುಡ್ ಕೋರ್ಟ್ಗಳಿಗೂ ಕೂಡ ಅಲೋ ಮಾಡಿ ಆ ಮಾದರಿಯನ್ನು ಕೂಡ ಅಲ್ಲಿ ಹೇಳಿ ಅವ್ರನ್ನ ಓಪನ್ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಮಾಲ್ಗಳಿಗೆ ಆರಂಭಿಕವಾಗಿಯೇ ಸೂಚನೆಯನ್ನ ಕೊಟ್ಟಿರ್ತಾರೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಯಾಯ ವಲಯದ ಅಧಿಕಾರಿಗಳು ಇರ್ತಾರೆ, ಅವರು ಕೂಡ ಕಣ್ಗಾವಲಾಗಿರ್ಬೇಕು. ಇನ್ ಕೇಸ್ ಯಾವುದಾದ್ರು ಮಾಲ್ಗಳು ಕೋವಿಡ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಮುಲಾಜಿಲ್ಲದೆ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ಜೊತೆಗೆ ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬಹುದು ವಿಜಯ್. ಓಕೆ, ಥ್ಯಾಂಕ್ ಯು ಪವಿತ್ರ ಮಾಹಿತಿಗಾಗಿ.